ಫ್ಯಾಟ್ ಟಿಶ್ಯೂ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ನ ಜಾಸ್ತಿ ಮಾಡ್ಬೇಕಾಗುತ್ತೆ. ಹೊಟ್ಟೆನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಮಾಡೋದು ಅದು ಬೇರೆ, ನಿಮ್ಗೆ ಹಸ್ವ ಆಗುತ್ತೆ ತಿಂತೀರಾ. ಆದ್ರೆ ಒಂದೊಂದು ಧಾತುನಲ್ಲೂ ಕೂಡ ನಾವು ಅಗ್ನಿ ಅಂತ ಹೇಳ್ತೀವ, ಫೈರ್ ಇಂಡಸ್ ಅಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನೇ ನಾವು ಧಾತು ಅಗ್ನಿನ ಇನ್ಕ್ರೀಸ್ ಮಾಡೋದು ಅಂತ ಹೇಳ್ತೀವಿ. ಸೊ ಈ ಮೇದೋ ಧಾತುನಲ್ಲಿ ನಾವು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸುಲಭವಾದ ಒಂದು ರೆಸಿಪಿ ಅಂತಂದ್ರೆ ಈ ಡಿಟಾಕ್ಸ್ ಮಜ್ಜಿಗೆ ಅನ್ನುವಂಥದ್ದು. ಮಜ್ಜಿಗೆ ಮಾಡ್ತೀರಾ, ಸಾಕಷ್ಟು ಮನೆಗಳಲ್ಲಿ ಎಲ್ಲಾ ತರನು ಮಾಡ್ತೀರಾ. ಆದ್ರೆ ಎಷ್ಟೋ ಜನಕ್ಕೆ ಮೊಸರು ತಿನ್ನೋ ಅಭ್ಯಾಸ ಇರುತ್ತೆ, ಮಕ್ಳಿಗೂ ಮೊಸರನ್ನ ಕೊಡ್ತಾರೆ, ಅವರು ಮೊಸರು ತಿಂತಿರ್ತಾರೆ. ಮೊಸರು ಯಾವತ್ತಿದ್ರೂ ವೆಯ್ಟ್ ಗೇನ್ ಜಾಸ್ತಿ ಮಾಡುತ್ತೆ, ಡಯಾಬಿಟಿಕ್ಸ್ ಜಾಸ್ತಿ ಮಾಡುತ್ತೆ, ಮೆಟಬಾಲಿಕ್ ಡಿಸಾರ್ಡರ್, ಹಾರ್ಮೋನಲ್ ಡಿಸಾರ್ಡರ್ಸ್ ಪ್ರತಿಯೊಂದನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಕಡಿಮೆ ಮಾಡಲ್ಲ. ಅದೇ ನೀವು ಮಜ್ಜಿಗೆ ಮಾಡಿದಾಗ, ಜಾಸ್ತಿ ನೀರು ಹಾಕಿ ನೀರು ಮಜ್ಜಿಗೆ ತರ ಮಾಡಿದಾಗ ಆ ಮಜ್ಜಿಗೆ ನಿಮ್ಗೆ ಇದೆಲ್ಲನು ಕಡಿಮೆ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಬರೇ ಮಜ್ಜಿಗೆಗಿಂತ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಾಗ ಈ ಫ್ಯಾಟ್ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಡಿಟಾಕ್ಸ್ ಮಜ್ಜಿಗೆ ಬೇಕಾಗಿರುವ ಸಾಮಗ್ರಿಗಳು ಮೊಸರು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೇನುತುಪ್ಪ. ಮೊದಲನೇದಾಗಿ ಬೇಕಾಗಿರುವಂಥದ್ದು ಮೊಸರು ಮಜ್ಜಿಗೆ ಮಾಡೋದಕ್ಕೆ. ಸೊ ಈ ಮೊಸರು 2 ಚಮಚ ನಾನು ಮಜ್ಜಿಗೆ ಮಾಡೋಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಎಸಳು ಬೆಳ್ಳುಳ್ಳಿ, ಜಾಸ್ತಿ ಏನು ಬೇಕಾಗಲ್ಲ, ಬರೀ 2 ಎಸಳು ಸರಿ ಸಾಕಾಗುತ್ತೆ. ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಈಗ ಸ್ವಲ್ಪನೇ ನೀರು ಹಾಕಿ ನಾನು ಮಜ್ಜಿಗೆ ಮಾಡ್ತೀನಿ, ಆಮೇಲೆ ಮತ್ತಷ್ಟು ನೀರನ್ನು ಸೇರಿಸ್ಕೋತೀನಿ. ಈ ಕಡಿಯುವಂಥದ್ದಿದ್ರೆ ಇದನ್ನು ಕೂಡ ಕಡಿಬೋದು, ಆಗ ನೀವು ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಕಡಿಯೋ ಮಜ್ಜಿಗೆಗೆ ನೀವು ಹಾಕೋಬೋದು. ಈಗಲೇ ಮೊದಲೇ ನಾವು ಜಾಸ್ತಿ ನೀರು ಹಾಕಿದ್ರೆ ಇದು ಎಗರುತ್ತೆ ಮಿಕ್ಸ್ ಮಾಡುವಾಗ. ಸೊ ಹಾಗಾಗಿ ನೀರನ್ನು ಈಗ ನಾನು ಮತ್ತೆ ಸೇರಿಸ್ಕೋತೀನಿ. ಇದು ನೀರು ಮಜ್ಜಿಗೆ ಥರನೇ ಇರಬೇಕು, ಗಟ್ಟಿ ಮಜ್ಜಿಗೆ, ಲಸ್ಸಿ ಆ ಥರ ಎಲ್ಲ ಇರಬಾರ್ದು. ಇಲ್ಲಿಗ ಮಜ್ಜಿಗೆ ರೆಡಿಯಾಗಿದೆ. ಮಜ್ಜಿಗೆಗೆ ಉಪ್ಪು ಹಾಕ್ತಿರಲ್ಲ, ಆದರೆ ಇಲ್ಲಿ ನಾನು ಸೇರಿಸ್ತಾ ಇರೋದು ಜೇನುತುಪ್ಪ. 1 ಚಮಚ ಅಷ್ಟು ಜೇನುತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಜ್ಜಿಗೆನ ಮಧ್ಯಾಹ್ನ ಊಟ ಆದಮೇಲೆ, ಊಟಕ್ಕೆ ಮುಂಚೆ ಅಲ್ಲ, ಮತ್ತೆ ಖಾಲಿ ಹೊಟ್ಟೆನಲ್ಲಿ ಜೇನುತುಪ್ಪನ ಹಾಕಿ ಬಿಸಿನೀರಿಗೆ ನಿಂಬೆಹಣ್ಣೆಲ್ಲ ಸೇರಿಸಿ ಕುಡಿಯೋದು ಒಳ್ಳೇದಲ್ಲ. ಜೇನುತುಪ್ಪ ಒಳ್ಳೇದಂತ ಎಲ್ಲದಕ್ಕೂ ಸೇರಿಸೋದು ಒಳ್ಳೇದಲ್ಲ. ಜೇನುತುಪ್ಪ ವೆಯ್ಟ್ ಲಾಸ್ ಆಗಬೇಕಂದ್ರೆ ಊಟದ ನಂತರನೇ ತೊಗೋಬೇಕು, ಊಟಕ್ಕೆ ಮೊದಲು ಅಥವಾ ಬಿಸಿನಲ್ಲಿ ಅಲ್ಲ. ಸೊ ಆ ನಿಟ್ಟಲ್ಲಿ ಮಜ್ಜಿಗೆಗೆ ಜೇನುತುಪ್ಪನ ಸೇರಿಸಿ ಕುಡಿಯೋದ್ರಿಂದ 2 ಕಷಾಯ ರಸ ಆಗಿರೋದ್ರಿಂದ ಕಫ ತೆಗೆದು ಫ್ಯಾಟ್ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ವೆಯ್ಟ್ ಲಾಸ್ ಆಗೋಕ್ಕೂ ಸಹಾಯ ಮಾಡ್ತಾ ಹೋಗುತ್ತೆ.